ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು: ತಿರುಪತಿ ವೇದ ವಿಶ್ವವಿದ್ಯಾಲಯದಲ್ಲಿ ವೈಭವದಿಂದ ಅನಘಾಶ್ರಮಿ ಶಾಸ್ತ್ರೋಕ್ತವಾದ ಮಹಾಲಕ್ಷ್ಮಿಯ ಮಂಗಳಕರ ವ್ರತ. ತುಳುನಾಡಿನ ಗರಡಿ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಸಂಭ್ರಮ, ಬ್ರಹ್ಮ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡ ಭಕ್ತ ಸಾಗರ. ತಿರುಪತಿ ಅಲಿಪಿರಿಯಲ್ಲಿ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀ ಸುದರ್ಶನ ಚಕ್ರ ತಾಳ್ವಾರರ ವಿಶೇಷ ಪೂಜೆ. ಸರ್ವ ಸಂಪತ್ತುಗಳನ್ನು ಜ್ಞಾನ ಸಿದ್ಧಿಯಿಂದ ಪ್ರಸಾದಿಸುವ ಅಮ್ಮನವರೇ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪವಾದ ಅನಘಾದೇವಿ. ತ್ರಿಮೂರ್ತಿಗಳ ಗುರುಸ್ವರೂಪವಾದ ಭಗವಾನ್ ಶ್ರೀ ದತ್ತಾತ್ರೇಯ ಸ್ವಾಮಿಯವರ ಪತ್ನಿ ಅನಘ ಮಹಾಲಕ್ಷ್ಮೀ ದೇವಿಯನ್ನು ಆರಾಧಿಸುವ ಅನಘಾಷ್ಟಮಿ ವ್ರತಾಚರಣೆ ಸನಾತನ ಸಂಪ್ರದಾಯ. ವಿಶೇಷವಾದ ಮಾರ್ಗಶಿರ ಮಾಸ ಅಷ್ಟಮಿ ತಿಥಿಯ ದಿನ ಅನಘಾಷ್ಟಮಿ ಪೂಜೆ ಬಹಳ ಶ್ರೇಯಸ್ಕರ. ಈ ಸಂದರ್ಭವಾಗಿ ತಿರುಪತಿಯ ಶ್ರೀ ವೆಂಕಟೇಶ್ವರ ವೇದ ವಿಶ್ವವಿದ್ಯಾಲಯ ಪ್ರಾಂಗಣದಲ್ಲಿ ಗುರುವಾರ ಅನಘಾಷ್ಟಮಿ ಪೂಜೆ ಮಂಗಳಕರವಾಗಿ ಜರುಗಿತು. ಮಹಾವಿಷ್ಣು ಯಾಗಶಾಲೆಯಲ್ಲಿ ಪ್ರತ್ಯೇಕ ವೇದಿಕೆಯಲ್ಲಿ ಅನಘಾದೇವಿ ಚಿತ್ರಪಟವನ್ನು ಆಸೀನಗೊಳಿಸಿ ಶಾಸ್ತ್ರೋಕ್ತವಾಗಿ ಅನಘಾಷ್ಟಮಿ ಪೂಜೆ ಮಾಡಿದರು. ಭವಾವಾದಸ್ಯ ಸಂಗತೇ ಕ್ಷೀರೇಣ ಸ್ನಪಯಾಮಿ. ಓಂ ನಧಿಕ್ರಾವೃಣ್ಣೋಕಾರಶಂ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತ್ ಪ್ರಣಾಯೋಗುಂಸಿದಾರಿಷತ್. ಸ್ನಪಯಾಮಿ. ಓಂ ಶುಕ್ರಮಸಿ ಜ್ಯೋತಿರಸಿ ತೇಜೋಸಿ ದೇವೋ ವಸ್ಸವಿತೋತ್ಪುನಾ ತ್ವಚ್ಛಿದ್ರೇಣ ಪವಿತ್ರೇಣ ವಸೋ ಸೂರ್ಯಸ್ಯ ರಶ್ಮಿಭಿಃ. ಆದ್ಯೇನ ಸ್ನಪಯಾಮಿ. ಓಂ ಮಧುವಾತಾರತಾಯತೇ ಮಧುಕ್ಷರಂ ದಿಸಿಂಧವಃ ಮಾಧ್ವೇರ್ನ ಸಂತೋಷಧೀ ಮಧುನಕ್ತ ಮುತೋಷಸಿ ಮಧುಮತ್ಪಾರ್ಥಿ ಭಗಂರಜ ಮಧುರ್ದ್ಯೋರಸ್ತು ನ ಪಿತಾ ಮಧುಮಾನ್ನೋ ವನಸ್ಪತಿರ್ಮಧುಭಾಗಂ ಅಸ್ತು ಸೂರ್ಯ ಮಾಧ್ವೇರ್ಗಾವೋ ಭವಂತು ನಃ. ಮಧುನಾ ಸ್ನಪಯಾಮಿ. ಓಂ ಸ್ವಾದುಪ್ಪವಸ್ವ ದಿವ್ಯಾಯ ಜನ್ಮನೇ. ತಿರುಮಲ ದಿವ್ಯಕ್ಷೇತ್ರದಲ್ಲಿ ಧನುರ್ಮಾಸದ ಉತ್ಸವಗಳು ಘನವಾಗಿ ಸಾಗುತ್ತಿದೆ. ಆಂಡಾಳ್ ಅಮ್ಮನವರು ಶ್ರೀವಿಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಪೆರಿಯಾಳ್ವಾರ್ ಆಗಿ ಪ್ರಸಿದ್ಧಿ ಪಡೆದಿರುವ ವಿಷ್ಣು ಚಿತ್ತರಿಗೆ ಭೂದೇವಿ ಅಂಶವಾಗಿ ಸಾಕ್ಷಾತ್ಕರಿಸಿದ್ದಾರೆ. ಶ್ರೀರಂಗನಾಥನೇ ತನ್ನ ಪತಿಯಾಗಿ ಭಾವಿಸಿದ ಗೋದಾದೇವಿ ಶ್ರೀಕೃಷ್ಣ ಪರಮಾತ್ಮನನ್ನು ಪವಿತ್ರ ಧನುರ್ಮಾಸದಲ್ಲಿ ಕಾತ್ಯಾಯಿನಿ ವ್ರತವಾಗಿ ಪ್ರಸಿದ್ಧಿ ಪಡೆದ ತಿರುಪ್ಪಾವೈ ವ್ರತದಲ್ಲಿ ಭಗವಂತನನ್ನು ಸ್ಮರಿಸಿ ಪೂಜಿಸಿದರು. ಈ ಭಾಗವತೋತ್ತಮರು ಲೋಕಕ್ಕೆ ಸಮರ್ಪಿಸಿದ ಮಧುರ ಶ್ರೀಕೃಷ್ಣ ಭಕ್ತಿ ಪಾರಮಾರ್ಥಿಕವಾದ ತಿರುಪ್ಪಾವೈ ಪಾಶುರ ಪಠಣದಿಂದ ತಿರುಮಲಗಿರಿಗಳು ಪರಿಮಳಿಸುತ್ತಿವೆ. ಇದರ ಅಂಗವಾಗಿ ಇಂದು ಮುಂಜಾನೆ ಶ್ರೀ ದೊಡ್ಡಜಿಯರ್ ಸ್ವಾಮಿಯವರ ಮಠದಲ್ಲಿ ಜಿಯರ್ ಅವರ ಪರಿವೀಕ್ಷಣೆಯಲ್ಲಿ ಏಕಾಂಗಿಗಳು, ಆಚಾರ್ಯ ಪುರುಷರು, ಶ್ರೀ ವೈಷ್ಣವರು ಭಕ್ತಿ ಶ್ರದ್ಧೆಯಿಂದ ಪಾಶುರಗಳನ್ನು ಪಠಿಸಿದರು. அமரர்க்கு முன்சென்னு கப்பந்த விற்கும் அலியே துயிலழாய் செப்பமுடையாய் இயலுடையாய் சத்தார்க்கு வெப்பம் கொடுக்கும் மலா துயிலழாய் செப்பென்னமென்முலை செவ்வாய் சிறுமருங்குல் அப்பின்னங்காய் இதுவே துயிலழாய் உக்கமும் தட்டொழியும் தந்துன் மணாளனை போதே எம்மை இராட்டேலோரெம்பாவாய் அண்டாள் திருவடிகளே. ಕೃಷ್ಣ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ ನಿರಂತರವಾಗಿ ಜರುಗುತ್ತಿದೆ.
ಇದರ ಅಂಗವಾಗಿ ಬೆಳಗ್ಗೆ ಯಾಗಮಂಟಪದಲ್ಲಿ ಶ್ರೀ ವೆಂಕಟೇಶ್ವರ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರಿಂದ ಪ್ರತ್ಯೇಕವಾಗಿ ನಿರ್ಮಿಸಿದ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಶ್ರೀ ಸುದರ್ಶನ ಚಕ್ರ ತಾಳ್ವಾರರನ್ನು ಆಸೀನಗೊಳಿಸಿ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಆಧ್ವರ್ಯದಲ್ಲಿರುವ ಎಲ್ಲ ಟಿಟಿಡಿ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರು ಗೋವಿಂದನನ್ನು ದರ್ಶಿಸಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡೆಯನಾದ ಭಗವಂತನ ಅನ್ನಂ ಪರಬ್ರಹ್ಮ ಸ್ವರೂಪವಾದ ಅನ್ನಪ್ರಸಾದವನ್ನು ಸ್ವೀಕರಿಸಿ ನಿತ್ಯ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಪಡೆದು ಶ್ರೀ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಶ್ರೀಮನ್ ನಾರಾಯಣನ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಪುತ್ತಿಗೆ ಮಠದ ಮಠಾಧೀಶರಾದ ಶ್ರೀ 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 ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ತಿರುಮಲಕ್ಕೆ ಶ್ರೀವಾರಿಯ ದರ್ಶನಕ್ಕಾಗಿ ತೆರಳಿದರು. ಶ್ರೀಪಾದಂಗಳವರು ತಿರುಮಲದ ಆಲಯದ ಬಳಿ ಬರುತ್ತಿದ್ದಂತೆ ಟಿಟಿಡಿ ಅಧಿಕಾರಿಗಳು ಆಲಯದ ಮರ್ಯಾದೆಯೊಂದಿಗೆ ಶ್ರೀಗಳನ್ನು ಸ್ವಾಗತಿಸಿದರು, ದರ್ಶನದ ಏರ್ಪಾಡು ಮಾಡಿದರು. ದರ್ಶನದ ನಂತರ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಇನ್ ಉಡುಪಿ ಶ್ರೀಕೃಷ್ಣ ಟೆಂಪಲ್ ಇನ್ ಕನೆಕ್ಷನ್ ವಿತ್ ಅವರ್ ಫೋರ್ತ್ ಪರ್ಯಾಯ ಟುಡೇ ವಿ ಹ್ಯಾವ್ ದ ದರ್ಶನ್ ಆಫ್ ಲಾರ್ಡ್ ವೆಂಕಟೇಶ್ವರ ಇನ್ ತಿರುಮಲ ತಿರುಪತಿ ಆ್ಯಂಡ್ ವಿ ಹ್ಯಾವ್ ದ ಗುಡ್ ದರ್ಶನ್ ಆಲ್ಸೋ ಆ್ಯಂಡ್ ವಿ ಆರ್ ವೆರಿ ಗ್ಲ್ಯಾಡ್ ಟು ನೋಟಿಸ್ ದ್ಯಾಟ್ ಇನ್ ದ ಹ್ಯಾಂಡ್ ಆಫ್ ಶ್ರೀ ಶ್ರೀನಿವಾಸ ದರ್ ಇಸ್ ಎ ಶ್ಲೋಕ ಆಫ್ ಭಗವದ್ಗೀತಾ ಮಾಮೇಕಂ ಶರಣಂ ವ್ರಜ. ಸೊ ಇಟ್ ಸೇಸ್ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ವೆಂಕಟೇಶ್ವರ the one and same. I am very glad to have the message of Bhagavad Gita through Lord Venkateshwara here, and I am very glad to announce that my fourth pariyaya is declared as a Vishwa Gita pariyaya, so that I had the blessings of Bhagavad Gita through Venkateshwara. And also we are conducting Koti Gita Lekhana Yajna, where 1 crore people, they are writing whole Bhagavad Gita and they are bringing those books to Udupi and they are offering those books to Lord Sri Krishna during the 2 years period of our pariyaya. Next January, this 24 January 18th, we are going to have the pariyaya festival started, and until 17th January 26th it will be continued, and during these 2 years crores of people, they are coming and offering those books to Lord Sri Krishna. We offered our prayer to make this Koti Gita Lekhana Yajna very successful, and also whoever is writing Gita in this Koti Gita Lekhana Yajna, they should be blessed by Lord Sri Krishna as well as Lord Venkateshwara from Tirumala also. I am very glad to have the blessings of Lord Venkateshwara today, and I appreciate the effort of the all administrative people here who made this our darshan very good and best. And also we are inviting all the administrative people to Udupi during our pariyaya, particularly 18th of January, and to get the blessings of Lord Venkateshwara. So I am very glad to invite all of them here. Once again we pray Lord Venkateshwara to bless all the devotees who are following Koti Gita Lekhana Yajna. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು, ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು, ಎನಿತು ಜನ್ಮದ ಪುಣ್ಯವೋ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ವೀಕ್ಷಿಸಿ ನಿಮ್ಮ ನೆಚ್ಚಿನ SVBC 3 ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತುಳುನಾಡಿನ ಪ್ರಸಿದ್ಧ ಗರಡಿ ಕ್ಷೇತ್ರಗಳಲ್ಲಿ ಒಂದಾದ ಕಂಕನಾಡಿ ಗರಡಿ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಅತ್ಯಂತ ಸಂಭ್ರಮದಿಂದ ನಡೆಯಿತು. ಬೈದರ್ಕಳ ದರ್ಶನ ಹಾಗೂ ದೇಯಿ ಬೈದೇತಿ ನೇಮು ಉತ್ಸವವನ್ನು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಕಣ್ತುಂಬಿಕೊಂಡರು. ರಾತ್ರಿ ನಡೆದ ಉತ್ಸವದಲ್ಲಿ ದೇಯಿ ಬೈದೇತಿ ಹಾಗೂ ಕೋಟಿ ಚೆನ್ನಯ್ಯರ ಭೇಟಿ ನಡೆಯಿತು. ಬಳಿಕ ಗಣಪತಿ ದೇವರ ಹಾಗೂ ಬ್ರಹ್ಮಪಲ್ಲಕ್ಕಿ ಬಲಿ ಹಾಗೂ ಬೈದರ್ಕಳ ದರ್ಶನ ಜರುಗಿತು. ಕಂಕನಾಡಿ ಗರಡಿ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಶ್ರೀಕ್ಷೇತ್ರ ಮೊದಲಗಟ್ಟಿಯಲ್ಲಿ ಶ್ರೀ ಹನುಮಂತ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಆರಂಭಗೊಂಡಿದೆ. ಜಾತ್ರಾ ಮಹೋತ್ಸವದ ಮೊದಲ ದಿನದಂದು ಶ್ರೀ ಹನುಮಂತ ದೇವರಿಗೆ ಹಾಲು, ಮೊಸರು, ಜೇನುತುಪ್ಪ, ಎಳನೀರು, ವಿವಿಧ ಬಗೆಯ ಹಣ್ಣುಗಳು, ಬೆಲ್ಲ ಹಾಗೂ ತುಪ್ಪದಿಂದ ಫಲ ಪಂಚಾಮೃತಾಭಿಷೇಕವನ್ನು ಮಾಡಲಾಯಿತು. ನಂತರ ಶುದ್ಧಾಭಿಷೇಕವನ್ನು ಮಾಡಿ ರಜತ ಕವಚ ಹಾಗೂ ಪುಷ್ಪಮಾಲೆಗಳಿಂದ ಅಲಂಕರಿಸಲಾಯಿತು. ಸಂಜೆ 4 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಡಿಯಲ್ಲಿ ಹೂಮಾಲೆ ಕಟ್ಟುವ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸುಮಾರು 50ಕ್ಕೂ ಹೆಚ್ಚು ಭಕ್ತರು ಇದರಲ್ಲಿ ಭಾಗವಹಿಸಿ ತಮ್ಮ ಹೂ ಕಟ್ಟುವ ಕಲೆಯನ್ನು ಶ್ರೀ ಹನುಮಂತ ದೇವರಿಗೆ ಸಮರ್ಪಿಸಿದರು. ಮರುದಿನ ಜರುಗುವ ರಥೋತ್ಸವಕ್ಕೆ ಸ್ಪರ್ಧೆಯಲ್ಲಿ ಕಟ್ಟಿದ ಮಾಲೆಗಳಿಂದ ಅಲಂಕಾರ ಮಾಡಲಾಯಿತು. ನಂತರ ಜರುಗಿದ ಕಾರ್ತಿಕ ಉತ್ಸವದ ಪ್ರಯುಕ್ತ ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಆಕರ್ಷಕವಾಗಿ ಅಲಂಕರಿಸಲಾಗಿತ್ತು. ಸಹಸ್ರಾರು ಭಕ್ತರು ಕಾರ್ತಿಕ ದೀಪೋತ್ಸವದಲ್ಲಿ ಭಾಗವಹಿಸಿ ಕೃತಾರ್ಥರಾದರು. ತಮಿಳುನಾಡಿನಲ್ಲಿ ದೇವಾಲಯ ನಗರವಾದ ಕುಂಭಕೋಣಂ ಬಳಿ ಇರುವ ಪಾಪನಾಸಂನಲ್ಲಿ 21ನೇ ರಾಧಾಕೃಷ್ಣ ತಿರುಕಲ್ಯಾಣ ಉತ್ಸವ ಅತ್ಯಂತ ವೈಭವದಿಂದ ನಡೆಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದ್ದರು. 21ನೇ ವರ್ಷದ ಶ್ರೀ ರಾಧಾಕೃಷ್ಣ ತಿರುಕಲ್ಯಾಣ ಕಾರ್ಯಕ್ರಮವು ಪಾಪನಾಸಂನಲ್ಲಿರುವ ಉತ್ತರ ಮಾತಾ ದೇವಾಲಯದಲ್ಲಿ ನಡೆಯಿತು. ನಾದಸ್ವರ ತಂಡದಿಂದ ಮುನ್ನುಡಿ, ವಿಘ್ನೇಶ್ವರ ಪೂಜೆ, ಅಷ್ಟಪತಿ ಭಜನೆ, ನಾದಸಂಗಮ, ದಿವ್ಯನಾಮ ಭಜನೆ ಹಾಗೂ ಭರತನಾಟ್ಯದೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು. ಸಂಪ್ರದಾಯ ಉಂಜವೃತ್ತಿ ಕಾರ್ಯಕ್ರಮದ ನಂತರ ಶ್ರೀ ರಾಧಾಕೃಷ್ಣನವರ 21ನೇ ವರ್ಷದ ತಿರುಕಲ್ಯಾಣ ಕಾರ್ಯಕ್ರಮ ಮತ್ತು ಆಂಜನೇಯ ಉತ್ಸವ ಕಾರ್ಯಕ್ರಮ ನಡೆಯಿತು. ಇದಕ್ಕೂ ಮುನ್ನ ಭಾಗವತ ಮೇಳ ತಂಡದವರಿಂದ ನರಸಿಂಹ ಅವತಾರದ ಜನಪ್ರಿಯ ಕಥೆ ನಡೆಯಿತು. ಇದರಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ಶ್ರೀ ರಾಧಾಕೃಷ್ಣನ ತಿರುಕಲ್ಯಾಣ ಪ್ರದರ್ಶನವನ್ನು ಕಣ್ತುಂಬಿಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗರ್ಭಗುಡಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿತ್ತು. ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.
ಮೈಸೂರಿನ ಶಾರದಾದೇವಿ ನಗರದಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಧನುರ್ಮಾಸದ ನಿಮಿತ್ತ ವಿಶೇಷ ಪೂಜೆಗಳನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿರುವ ದೇವಿಗೆ ವಿವಿಧ ಆಭರಣಗಳು, ನವವಸ್ತ್ರಗಳು ಹಾಗೆ ಘಮಘಮಿಸುವ ಹೂಮಾಲೆಗಳನ್ನು ಹಾಕಿ ವಿಶೇಷ ಅಲಂಕಾರಗಳನ್ನು ಮಾಡಲಾಗಿತ್ತು. ಬಳಿಕ ಅಮ್ಮನವರಿಗೆ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಿದರು. ತರುವಾಯ ಉಪಾಲಯದಲ್ಲಿರುವ ಶ್ರೀ ಗಣಪತಿ ದೇವರಿಗೆ ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಮಂಗಳೂರಿನ ಯಕ್ಷಗಾನ ಕಲಾವಿದರಿಂದ ಮಹಿಷವಧೆ ವಿಶೇಷವಾದಂಥ ಯಕ್ಷಗಾನ ಕಾರ್ಯಕ್ರಮ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಬ್ರಹ್ಮಚೈತನ್ಯ ಶ್ರೀರಾಮ ಮಂದಿರದಲ್ಲಿ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ 110ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ವಿದುಷಿ ರೋಹಿಣಿ ತಂಡದವರಿಂದ ಬುರ್ರಕಥಾ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಶ್ರೀ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಲಾಲ್ದಾಸ್ ಭಕ್ತಾಂಜನೇಯ ಭಜನಾ ಮಂಡಳಿ ವತಿಯಿಂದ ಧನುರ್ಮಾಸದ ವಿಶೇಷ ಸಂಗೀತ ಕಾರ್ಯಕ್ರಮ ನಡೆಯಿತು. ಮೈಸೂರಿನ ಜಯನಗರ 2ನೇ ಮುಖ್ಯರಸ್ತೆಯಲ್ಲಿರುವ
ನಾಚಾರಮ್ಮ ಭವನದಲ್ಲಿ ಸಂಕೇತಿ ಬರಹಗಾರರ ರಾಜ್ಯ ಮಟ್ಟದ ಪ್ರಥಮ ಸಮ್ಮೇಳನದ ನಿಮಿತ್ತ ವಿಶೇಷ ಭರತನಾಟ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.